ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಈ ವಿಡಿಯೋದಲ್ಲಿ ಗೌರಿ ಹಬ್ಬ ಮರದ ಬಾಗಿನ ಮತ್ತು ಅದರ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ ಇನ್ನೇನು ಗೌರಿ ಹಬ್ಬ ಸಮೀಪಿಸ್ತಿದೆ ಹೆಣ್ಣು ಮಕ್ಕಳು ಮರದ ಬಾಗಿನ ಕೊಟ್ಟು ತಗೊಳ್ಳುವುದು ಸಂಪ್ರದಾಯ ಭಾದ್ರಪದ ಮಾಸ ಶುಕ್ಲಪಕ್ಷದಂದು ನಾವು ಗೌರಿ ಗಣೇಶ ಹಬ್ಬವನ್ನು ಆಚರಿಸುತ್ತೇವೆ ಅದರಲ್ಲೂ ಈ ಸಲ ಎರಡೂ ಹಬ್ಬ ಒಂದೇ ದಿನ ಬಂದಿರೋದ್ರಿಂದ ಎಲ್ಲರ ಮನೆಯಲ್ಲೂ ತಯಾರಿ ಜೋರಾಗಿ ನಡೀತಾ ಇರುತ್ತೆ ಗೌರಿ ಹಬ್ಬದಂದು ನಾವು ಮೊರದ ಬಾಗಿನ ಕೊಡುವ ಪದ್ಧತಿ ಇರೋದರಿಂದ ನಾವು ಬಾಗಿನವನ್ನು ಯಾವ ರೀತಿ ರೆಡಿ ಮಾಡಿಕೊಳ್ಳಬೇಕು ಅದಕ್ಕೆ ಏನೇನು ಮತ್ತು ಯಾಕೆ ಬಾಗಿನ ಕೊಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಇರತ್ತೆ ಇನ್ನು ಗೌರಿ ಅನ್ನೋದು ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಗೌರಿನೂ ಸಹ ತನ್ನ ತವರು ಮನೆಗೆ ಈ ಹಬ್ಬದಲ್ಲಿ ಬಂದಿರ್ತಾಳೆ ಅದಕ್ಕೋಸ್ಕರ ನಾವು ಬಾಗಿನ ಮೊದಲು ಗೌರಿಗೆ ಅರ್ಪಿಸ್ತೇವೆ ಮತ್ತು ತವರು ಮನೆಯಿಂದ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡೋದು ಸಹ ಪದ್ಧತಿ ಇದೆ ಇನ್ನು ಮರದ ಬಾಗಿನ ಅಂದರೆ ಏನು ಮರದ ಬಾಗಿನ ಅಂದರೆ ಸಂಸ್ಕೃತದಲ್ಲಿ ವೇಣುಪಾತ್ರ ಅಂತ ಕರೀತಾರೆ ಅಂದರೆ ಮರದ ಬಾಗಿನದಲ್ಲಿ ನಾರಾಯಣನ ಅಂಶ ಇರುತ್ತೆ ಮತ್ತು ಅದರಲ್ಲಿ ಮುತ್ತೈದೆ ದೇವತೆಯರು ಹದಿನಾರು ಜನ ಇರ್ತಾರಂತೆ ಇವರನ್ನು ನಾವೇನಂತ ಕರಿತೀವಿ ಅಂದರೆ ಲಕ್ಷ್ಮಿಯರು ಅಂತ ಸಹ ಕರೀತಾರೆ ಯಾರ್ಯಾರು ಅಂತ ನೋಡೋದಾದರೆ ಗೌರಿ ಪದ್ಮ ಶುಚಿ ಮೇಧಾ ಸಾವಿತ್ರಿ ವಿಜಯ ಜಯ ದೇವಸೇನ ಸಾಹ ಮತಾರಲೋಕ ಮಾತಾರ ಶಾಂತಿ ಪೃಥ್ವಿ ಧೃತಿ ದೃಷ್ಟಿ ಸ್ವದಾದೇವಿ ಈ ಹದಿನಾರು ದೇವತೆಗಳು ನಿತ್ಯ ಸುಮಂಗಳಿಯರು ಈ ಹದಿನಾರು ದೇವತೆಗಳು ಸಂಸಾರದಲ್ಲಿ ಯಾವುದೇ ತರಹದ ಕಷ್ಟ ನೋವು ದುಃಖ ಬಂದರೂ ನಮ್ಮನ್ನು ರಕ್ಷಿಸಲಿ ಅಂತ ನಾವು ನೆನೆದು ಬಾಗಿನ ಕೊಡ್ತೀವಿ ಇನ್ನು ಮರದ ಬಾಗಿನದಲ್ಲಿ ಏನೇನು ಹಾಕಬೇಕು ಪದಾರ್ಥಗಳು ಅಂತಂದರೆ ಅರಿಶಿನ ಅರಿಶಿನ ಮತ್ತು ಅದು ಯಾವ್ಯಾವ ದೇವತೆಗಳಿಗೆ ನಾವು ಹೇಳ್ತೀವಿ ಅಂತ ಸಹ ಇದ್ದೀನಿ ಈಗ ಅರಿಶಿನ ಅಂತ ತಗೊಂಡ್ರೆ ಗೌರಿ ದೇವಿ ಕುಂಕುಮ ಮಹಾಲಕ್ಷ್ಮಿ ಸಿಂಧೂರ ಸರಸ್ವತಿ ಕನ್ನಡಿ ರೂಪಲಕ್ಷ್ಮಿ ಬಾಚಣಿಗೆ ಶೃಂಗಾರಲಕ್ಷ್ಮಿ ಕಾಡಿಗೆ ಲಜ್ಜಾಲಕ್ಷ್ಮಿ ಅಕ್ಕಿ ಶ್ರೀಲಕ್ಷ್ಮಿ ತೊಗರಿಬೇಳೆ ವರಲಕ್ಷ್ಮಿ ಉದ್ದಿನಬೇಳೆ ಸಿದ್ಧಲಕ್ಷ್ಮಿ ತಂಗಿನಕಾಯಿ ಸಂತಾನಲಕ್ಷ್ಮಿ ವಿಳಿಯದೆಲೆ ಧನಲಕ್ಷ್ಮಿ ಅಡಿಕೆ ಇಷ್ಟಲಕ್ಷ್ಮಿ ಫಲ ಫಲ ಅಂದರೆ ಹಣ್ಣು ಜ್ಞಾನಲಕ್ಷ್ಮಿ ಬೆಲ್ಲ ರಸಲಕ್ಷ್ಮಿ ವಸ್ತ್ರ ವಸ್ತ್ರಲಕ್ಷ್ಮಿ ಹೆಸರು ಬೇಳೆ ವಿದ್ಯಾಲಕ್ಷ್ಮಿ ಇಷ್ಟು ನಾವು ಪದಾರ್ಥಗಳನ್ನ ನಾವು ಒಂದು ಮರದ ಬಾಗಿನದಲ್ಲಿ ಹಾಕಬೇಕಾಗತ್ತೆ ಮತ್ತು ಈ ಬಾಗಿನ ಸೀರೆಯ ಸೆರಗಿನಲ್ಲಿ ಮಹಾಲಕ್ಷ್ಮಿಯ ಸೌಭಾಗ್ಯ ರೂಪದಲ್ಲಿ ಇರೋದ್ರಿಂದ ನಾವು ಸೀರೆ ಸೆರಗ್ ಹಿಡ್ಕೊಂಡು ಬಾಗಿನ ಕೊಡಬೇಕಾಗುತ್ತೆ ಇನ್ನು ಮರವನ್ನು ನಾರಾಯಣ ಮತ್ತು ಮರದ ಒಳಗಿರುವ ಲಕ್ಷ್ಮಿಯರು ಅಂತ ದಂಪತಿಗಳಿಗೆ ಕರೀತಾರೆ ಇದರಲ್ಲಿ ಲಕ್ಷ್ಮೀ ನಾರಾಯಣನ ಸ್ವರೂಪ ಇರುತ್ತೆ ಅಂತ ಹೇಳಿ ನಾವು ಹೇಳ್ತಾರೆ ಇದರಲ್ಲಿ ಸುಮಂಗಳಿತನ ಯಾವಾಗಲೂ ಇರಲಿ ಅನ್ನೋ ಕಾರಣಕ್ಕೆ ನಾವು ಹದಿನಾರು ಸುಮಂಗಲಿ ದೇವತೆಗಳ ಸಾಕ್ಷಿಯಾಗಿ ನಾವು ಮರದ ಬಾಗಿನನ್ನು ಕೊಡ್ತೀವಿ ಹಾಗೆ ಸಿದ್ಧನೂ ಮಾಡ್ಕೋತೀವಿ ಈಗ ನಾವು ಮರದ ಬಾಗಿನ ಹೇಗೆ ತಯಾರು ಮಾಡೋದು ಅಂತಂದರೆ ಮೊದಲು ನಾವು ಬಿದಿರಿನ ಮರನ ತಗೋಬೇಕಾಗತ್ತೆ ಎರಡು ಅದಕ್ಕೆ ನಾವು ಇಂಟು ಆಕಾರದಲ್ಲಿ ಅರಿಶಿನ ಹಚ್ಕೊಂಡು ಮಧ್ಯದಲ್ಲಿ ಕುಂಕುಮನ ಇಟ್ಕೋಬೇಕಾಗತ್ತೆ ಮರದ ಎರಡು ಸೈಡಿಗೂ ನಾವು ಹತ್ ಅರಿಶಿನನ ಹಚ್ಕೋಬೇಕು ಮತ್ತು ಒಳಗಡೆ ಬಾಳೆ ಎಲೆ ಹಾಸಿ ಒಂದು ಮರದಲ್ಲಿ ಅದರೊಳಗೆ ನಾನು ಹೇಳಿರುವಂಥ ಈ ಹದಿನಾರು ಪದಾರ್ಥಗಳನ್ನು ಇಟ್ಟು ಜೊತೆಗೆ ಸೌತೆಕಾಯಿ ಹಾಗೆ ಹಸಿರು ಬಳೆ ಹಾಗೆ ನಿಮಗೆ ನೀವು ದುಡ್ಡು ಕೊಡೋದಾದರೆ ದುಡ್ಡು ಅಥವಾ ಬ್ಲೌಸ್ ಪೀಸು ಸೀರೆ ಕೊಡೋದಾದರೆ ಸೀರೆ ಇಷ್ಟನ್ನು ಇಟ್ಟು ನಾವು ಮರದ ಬಾಗಿನ ರೆಡಿ ಮಾಡಿಕೊಂಡು ನಾವು ಈಗ ಹೆಣ್ಣು ಮಕ್ಕಳಿಗೆ ಕೊಡೋದಾದರೆ ಈ ರೀತಿ ಕೊಡ್ಬೋದು ಅಥವಾ ನೀವು ಮುತ್ತೈದೆಯರಿಗೂ ಸಹ ಇದೇ ರೀತಿ ತುಂಬಿ ಕೊಡ್ಬೋದು ಆಮೇಲೆ ಪ್ರೆಗ್ನೆಂಟ್ ಕೊಡ್ತಾ ಕೊಡ್ತಾಯಿದ್ದೀರಾ ಅಂದರೆ ತುಂಬಿದ ಫಲ ಅಂತ ಏನು ಹೇಳ್ತೀವಿ ತೆಂಗಿನಕಾಯಿನ ಅದನ್ನು ಸಹ ಇಟ್ಟು ಕೊಡ್ಬೋದು ಇಷ್ಟೇ ಈ ಮರದ ಬಾಗಿನದಲ್ಲಿ ನಾವು ಇಡುವಂಥ ಸಾಮಗ್ರಿಗಳು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಗೇನಾದರೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನಾನು ಏನಾದರೂ ಇದರಲ್ಲಿ ಬಿಟ್ಟಿದರೆ ನನಗೆ ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು